ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಮತ್ತು ಈ ದಿನ ಅಂದರೆ ಏನು ಅನ್ನೋದು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಇಲ್ಲವಾದರೆ ಮಕ್ಕಳಿಗೆ ಈ ದಿನ ಅಂದರೆ ಬರೀ ರಜಾ ದಿನ ಅಂದುಕೊಳ್ಳುತ್ತವೆ. ಈ ಸ್ವಾತಂತ್ರ್ಯ ದಿನದ ವಿಚಾರವಾಗಿ ಒಮ್ಮೆ 5 ವರ್ಷದ ಪುಟ್ಟ ಮಗು ತನ್ನ ತಾಯಿಯನ್ನು ಕೇಳುವ ರೀತಿ ನಮಗೆ ಕೆಲವು ವಾಸ್ತವಗಳನ್ನು ತಿಳಿಸಿಕೊಡುತ್ತವೆ. ಒಮ್ಮೆ ಮಗು ಅಮ್ಮನಲ್ಲಿ ಕೇಳುತ್ತದೆ, ಅಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಅಂತ. ಅದಕ್ಕೆ ಅಮ್ಮ ಉತ್ತರಿಸುತ್ತಾಳೆ, ಅದು ನಿನಗೆ ಈಗ ಅರ್ಥವಾಗುವುದಿಲ್ಲ ಮಗು, ದೊಡ್ಡ ಕ್ಲಾಸಿಗೆ ಹೋದ ಮೇಲೆ ಗೊತ್ತಾಗುತ್ತದೆ. ಇವತ್ತು ನಿನಗೆ ಶಾಲೆಗೆ ರಜೆ, ಹೋಮ್ವರ್ಕ್ ಇದ್ದರೆ ಮಾಡಿ ಮುಗಿಸು, ಇಲ್ಲವಾದರೆ ಫ್ರೆಂಡ್ಸ್ ಜೊತೆ ಆಟವಾಡಲು ಹೋಗು ಎಂದು ಸಮಾಧಾನ ಮಾಡುತ್ತಾಳೆ. ಆದರೆ ಸ್ವಾತಂತ್ರ್ಯದ ಬಗ್ಗೆ ಮಗು ಕೇಳಿದ ಪ್ರಶ್ನೆ ಮಾತ್ರ ಅದರ ಮನಸ್ಸಿನಲ್ಲಿ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತದೆ. ನಗರ ಪ್ರದೇಶಗಳಲ್ಲಿ ಕೆಲವು ಪೋಷಕರು ಸ್ವಾತಂತ್ರ್ಯ ದಿನಾಚರಣೆಯೆಂದು ತಮ್ಮ ಕಚೇರಿಗೆ ರಜೆ ಇರುತ್ತದೆ, ಮಗುವಿಗೂ ಶಾಲೆಗೆ ರಜೆ ಇದೆ ಎಂದು ಹೊರಗೆ ಸುತ್ತಾಡೋದಕ್ಕೆ ಹೋಗಲು 4 ದಿನ ಮೊದಲೇ ಯೋಜನೆ ಹಾಕಿಕೊಳ್ಳುತ್ತಾರೆ. ವಾರಾಂತ್ಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಂದರಂತೂ ಒಟ್ಟಿಗೆ 2-3 ದಿನ ರಜೆ ಹಾಕಿ ಪ್ರವಾಸ ಹೊರಟು ಬಿಡುತ್ತಾರೆ. ಎಲ್ಲ ಶಾಲೆಗಳಲ್ಲೂ ಆ ದಿನ ಧ್ವಜಾರೋಹಣ ಕಾರ್ಯಕ್ರಮ ಇದ್ದರೂ ಸಹ ಹಲವು ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ಇಲ್ಲ. ಆ ದಿನ ರಜೆ ಎಂದೇ ಹಲವರ ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ಅದರ ಇತಿಹಾಸ ಜೊತೆಗೆ ಆಚರಣೆಯ ಅಗತ್ಯದ ಬಗ್ಗೆ ಗೊತ್ತಾಗುವುದೇ ಇಲ್ಲ. ಇದೆಲ್ಲವನ್ನು ಮಕ್ಕಳಿಗೆ ತಿಳಿಸಿ ಅವರಲ್ಲಿ ದೇಶಪ್ರೇಮವನ್ನು ಬೆಳೆಸುವುದು ಈ ದಿನಾಚರಣೆಯ ಹಿಂದಿನ ಉದ್ದೇಶ. ಹೀಗಾಗಿ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದರಲ್ಲಿ ಶಾಲೆಗಳು ಮತ್ತು ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತದೋ ಪೋಷಕರಿಗೂ ಅಷ್ಟೇ ಕಾಳಜಿ ಇರಬೇಕಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ಪ್ರತಿ ದೇಶದ ರಾಷ್ಟ್ರೀಯ ಹಬ್ಬ, ಒಂದು ಐತಿಹಾಸಿಕ ದಿನ. ಇದರ ಹಿಂದೆ ದೀರ್ಘ ಇತಿಹಾಸ ಇರುತ್ತದೆ. ಆ ದೇಶದಲ್ಲಿ ಹುಟ್ಟಿದ ಎಲ್ಲ ಪ್ರಜೆಗೂ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು, ಅದನ್ನು ಏಕೆ ಯಾವಾಗ ಆಚರಿಸುತ್ತಾರೆ, ಅದರ ಹಿಂದಿನ ಕಥೆ ಏನು ಎಂಬುದು ತಿಳಿದಿರಬೇಕಾಗುತ್ತದೆ. 4-5 ವರ್ಷದ ಮಗು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಹಾಗೆಂದರೇನು ಎಂದು ಕೇಳಿಯೇ ಕೇಳುತ್ತದೆ. ಆಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಯನ್ನು ವಿವರಿಸಲು ಹೊರಟರೆ ಪುಟ್ಟ ಮಕ್ಕಳಿಗೆ ಅರ್ಥವಾಗುವುದಿಲ್ಲ. ಅವರ ವಯೋಮಾನಕ್ಕೆ ತಕ್ಕಂತೆ ಅರ್ಥವಾಗುವ ರೀತಿಯಲ್ಲಿ ಅವರ ಭಾಷೆಯಲ್ಲಿ ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ಇಟ್ಟುಕೊಂಡು ಸರಳವಾಗಿ ಅರ್ಥ ಮಾಡಿಸಬೇಕಾದದ್ದು ಹೆತ್ತವರ ಹಾಗೂ ಪೋಷಕರ ಕರ್ತವ್ಯ. ಮಕ್ಕಳಿಗೆ ಈ ದಿನದ ಕುರಿತು ಹೀಗೆ ಹೇಳಿದರೆ ಉಪಯುಕ್ತವಾಗಬಹುದು. ರಜೆಯ ದಿನ ನಿನಗೆ ಇಷ್ಟ ಬಂದಂತೆ ಇರಲು ಅವಕಾಶ ಮಾಡಿಕೊಡುತ್ತಾರಲ್ಲವೇ, ಅದು ಸ್ವಾತಂತ್ರ್ಯ. ನಮಗೆ ಹೊರಗೆ ಓಡಾಡಲು ಯಾರ ಭಯವೂ ಯಾರ ಹಂಗೂ ಇಲ್ಲದಿರುವುದೇ ಸ್ವಾತಂತ್ರ್ಯ ಎಂದು ಹೇಳಿದರೆ ಮಗುವಿಗೆ ಅರ್ಥವಾಗುತ್ತದೆ. ಈ ಮೂಲಕ ಮಕ್ಕಳಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಎಂದರೇನು, ಅದು ಹೇಗೆ ಸಿಕ್ಕಿತು ಎಂದು ವಿವರಿಸಿದರೆ ಅರ್ಥವಾಗಬಹುದು. ಸ್ವಾತಂತ್ರ್ಯದ ಮಹತ್ವ ಸಾರುವ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಕ್ರಿಯಾತ್ಮಕ ಚಿತ್ರಗಳನ್ನು ಬಿಡಿಸಿ ಅದನ್ನು ಶಾಲೆಗೆ ತೆಗೆದುಕೊಂಡು ಹೋಗಲು ಮಕ್ಕಳಿಗೆ ಪೋಷಕರು ಪ್ರೇರಣೆ ನೀಡಬೇಕು. ಆಗ ಶಾಲೆಯಲ್ಲಿ ಶಿಕ್ಷಕರು ಸಹ ಅಂತಹ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆ ಬೆಳೆಯಲು ಅವಕಾಶ ನೀಡುತ್ತಾರೆ. ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯದ ಮಹತ್ವ ಹಾಗೂ ಹಿನ್ನೆಲೆಯನ್ನು ನಿಧಾನವಾಗಿ ಮತ್ತು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬಿಡಿಸಿ ಹೇಳಿ. ನಿಮ್ಮ ಮಕ್ಕಳನ್ನು ರಾಷ್ಟ್ರಪ್ರೇಮಿಗಳನ್ನಾಗಿ ಮಾಡಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.